ಹರೇ ಶ್ರೀನಿವಾಸ, ಹೇಗಿದ್ದೀರ ಎಲ್ಲರೂ? ಇವತ್ತು ಉಡುಪಿಯಿದ್ದು ಶ್ರೀಕೃಷ್ಣನದ್ದು ವಜ್ರ ಕವಚ ಅಲಂಕಾರ ನೋಡ್ಕೊಂಡು ಬನ್ನಿ. ಹಾಗೆಯೇ ಇವತ್ತೊಂದು ಚಂದ ತಿಂಡಿ ಮಾಡ್ಕೊಳ್ಳೋದು ನೋಡ್ಕೊಂಡು ಬರೋಣ. ತುಂಬ ಈಸಿಯಾಗಿ ಚಕಾಚಕ್ ಅಂತ ಮಾಡುವಂಥ ತಿಂಡಿ. ಅರ್ಧ ಗಂಟೆಯಲ್ಲೇ ಈ ತಿಂಡಿ ಮಾಡಿ ಮುಗಿಸ್ಬೋದು. ಸ್ವಲ್ಪ ದಪ್ಪ ಅವಲಕ್ಕಿ ತಗೊಳ್ಳೋದು, ತುಂಬ ದಪ್ಪ ಅವಲಕ್ಕಿ ಆಗಬೇಕು ಇದಕ್ಕೆ. ಅದನ್ನ ಮಿಕ್ಸಿಗೆ ಹಾಕಿ ಒಂದು ಪಲ್ಸ್ ರೇಟಲ್ಲಿ ಅಂದರೆ ಒಂದು ಎರಡು ಮೂರು ಸೆಕೆಂಡ್ ಅದನ್ನ ಹುಡಿ ಮಾಡ್ಕೊಳ್ಳಿ. ಜಾಸ್ತಿ ಹುಡಿ ಮಾಡ್ಕೊಳ್ಳೋದು ಬೇಡ. ಅದನ್ನು ನೀಟಾಗಿ ಎರಡು ಮೂರು ಸಲ ನೀರು ಹಾಕಿ ಅದನ್ನ ತೊಳ್ಕೊಳ್ಳಿ. ತೊಳ್ಕೊಳ್ಳುವಾಗ ಸ್ವಲ್ಪ ಜಾಗ್ರತೆ, ಅದು ನೀರಲ್ಲಿ ಹೋಗಿಬಿಡುತ್ತೆ ಆದ ಕಾರಣ. ಆನಂತರ ನೋಡಿ, ಅದಕ್ಕೆ ಉಪ್ಪು, ಸ್ವಲ್ಪ ಬೆಲ್ಲ, ಮಸಾಲೆಗೆ ನಿಮಗೆ ಏನು ಬೇಕೋ ಅದನ್ನ ಹಾಕೋಬೋದು. ನಾನು ಸಾರಿನ ಪುಡಿ ಮತ್ತು ಸ್ವಲ್ಪ ನಾನು ಮೊನ್ನೆ ಮಾಡಿದ್ನಲ್ಲ ಕಲ್ಸನ್ನ ಮಿಕ್ಸ್, ಅದನ್ನ ಹಾಕ್ಕೊಂಡಿದ್ದೆ. ನೀವು ಗರಂ ಮಸಾಲ ಅಥವಾ ವಾಂಗಿಬಾತ್ ಮಿಕ್ಸರ್ ಅಥವಾ ಬಿಸಿಬೇಳೆಬಾತ್ ಮಿಕ್ಸರ್ ಏನು ಬೇಕಾದರೂ ಇದಕ್ಕೆ ಹಾಕೋಬೋದು. ಹಾಕಿ ನೀಟಾಗಿ ಕಲಸಿಟ್ಟುಬಿಡಿ. ಅದನ್ನ ಕಲಸಿ ಒಂದು 10 ನಿಮಿಷ ಇಡಬೇಕು. ಆ ಇಡುವ ನಡುವಲ್ಲಿ ನೋಡಿ, ಅದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ಆ ನೀರು ಎಷ್ಟಿರಬೇಕು, ನಾವು ಅವಲಕ್ಕಿ ತೊಳ್ಕೊಂಡಿರ್ತೀವಲ್ವ, ಅವಾಗ ಜಸ್ಟ್ ಮುಳುಗುವಷ್ಟಿದ್ರೆ ಸಾಕು. ನಿಮಗೆ ಅವಲಕ್ಕಿ ನೀರು ಎಷ್ಟು ಎಳ್ಕೊಳ್ಳುತ್ತೆ ಒಟ್ಟು ಬೆಂದ್ರೆ ಸಾಕು. ಸಾಧಾರಣ ಮುಳುಗುವಷ್ಟು ಹಾಕ್ತೀನಿ. ನಿಮ್ಮ ಕಡೆ ಅವಲಕ್ಕಿ ಯಾವ ಥರ ಸಿಗುತ್ತೆ ಅದರ ಮೇಲೆ ಹೊಂದ್ಕೊಂಡು ನೀವು ನೀರು ಹಾಕ್ಕೊಳ್ಳಿ. ಆ ನಂತರ ಸಪೋಸ್ ಕಡಿಮೆ ಆಯಿತು ಅಂದಾಗ ನಾವು ಒಗ್ಗರಣೆ ಹಾಕಿದಾಗಲೂ ಅದಕ್ಕೆ ನೀರು ಹಾಕೋಬೋದು. ನೋಡಿ, ಆನಂತರ ನೋಡಿ, ಈ ಕಡೆಯಿಂದ ನೋಡಿ, ನಾನು ಸ್ವಲ್ಪ ನೀರು ಕಡಿಮೆ ಅಂತ ಅನ್ನಿಸ್ ನೋಡಿ ಹಾಕ್ಕೊಂಡೆ ನಾನು. ಆನಂತರ ಇದಕ್ಕೆ ವೆರೈಟಿ ಆಫ್ ವೆಜಿಟೇಬಲ್ಸ್ ಹಾಕಿ ನೀವು ಮಾಡ್ಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಅವಲಕ್ಕಿದ್ದು ಮಾಡಿದ್ದು ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ನೋಡಿ, ನಾನು ಆಲೂಗೆಡ್ಡೆ, ಬೀನ್ಸು, ಸ್ವಲ್ಪ ಮೆಂತ್ಯ ಸೊಪ್ಪು, ಕ್ಯಾಪ್ಸಿಕಮ್ ಇದನ್ನೆಲ್ಲ ಹೆಚ್ಚಿಟ್ಕೊಂಡಿದ್ದೆ, ನೀವು ಕಾಣ್ಬೋದು. ನೋಡಿ, ಫಸ್ಟು ಎಣ್ಣೆ ಹಾಕಿ, ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು, ಒಂದು 2-3 ಚಮಚ ಎಣ್ಣೆ ಬೇಕಾಗುತ್ತೆ. ಒಂದು 2 ಚಮಚ ತುಪ್ಪ ಹಾಕಿದ್ರೂ ಚೆನ್ನಾಗಾಗುತ್ತೆ. ಉದ್ದಿನಬೇಳೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಇಂಗು, ಮೆಣಸು ಅಂದರೆ ಕಾಯಿ ಮೆಣಸೆಲ್ಲ ಹಾಕಿ, ಹಸಿರು ಮೆಣಸೆಲ್ಲ. ನಿಮಗೆ ಖಾರ ಬೇಕಾದಷ್ಟು ಹಾಕ್ಕೊಳ್ಳಿ. ಆನಂತರ ನೋಡಿ, ಈಗ ದಪ್ಪ ಮೆಣಸು ಹಾಕ್ಕೊಳ್ಳಿ ಅಂದರೆ ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ. ಇದನ್ನ ಫ್ರೈ ಮಾಡಿ ಒಂದು ಸ್ವಲ್ಪ ನೀರು ಜಮಕಿಸಿಬಿಟ್ಟು ಆಮೇಲೆ ಎಲ್ಲ ತರಕಾರಿನ ಬೇಯಿಸ್ಕೊಳ್ಳೋಣ. ತೋರಿಸ್ತೀನಿ ಅದನ್ನು ಒಂದು ಬೈ. ನೋಡಿ, ಕ್ಯಾಪ್ಸಿಕಮ್ ಸ್ವಲ್ಪ ಫ್ರೈ ಆದಂದ್ರೆ ಬಾಕಿ ಎಲ್ಲ ತರಕಾರಿ ಒಟ್ಟೊಟ್ಟಿಗೆ ಹಾಕ್ಕೋಬೋದು. ನೋಡಿ, ಇದು ಬೀನ್ಸು ಮತ್ತು ಬಟಾಟೆ ಎಲ್ಲ ಹಾಕ್ಕೊಂಡೆ. ಬೀನ್ಸ್ ಹಾಕಿದಾಗ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡು ನೀಟಾಗಿ ಚಕಚಕ ಅಂತ ಬೆಂದ್ಬಿಡುತ್ತೆ. ಕ್ಯಾರೆಟು, ಹೂಕೋಸು, ಇಂಥದ್ದು ಯಾವ ತರಕಾರಿ ನಿಮಗೆ ಇಷ್ಟ ಉಂಟು ಅದನ್ನೆಲ್ಲ ಇಲ್ಲಿ ಬಳಸ್ಬೋದು. ಮೆಂತ್ಯ ಸೊಪ್ಪು ಹಾಕಿದರೆ ಹಾಕೋದು ಮರಿಬೇಡಿ, ತುಂಬಾ ಟೇಸ್ಟ್ ಕೊಡುತ್ತೆ ಇದು. ಬಟಾಣಿ ಕಾಳು, ಮೆಂತ್ಯ ಸೊಪ್ಪು, ಎಂಥ ತರಕಾರಿ ಅವೈಲೇಬಲ್ ಉಂಟು ನಿಮಗೆ ಮನೆಯಲ್ಲಿ ಅದೆಲ್ಲ ಹಾಕೋಬೋದು. ನೋಡಿ, ಸ್ವಲ್ಪ ನೀರು ಚಿಮುಕಿಸಿ ಅದನ್ನ ಮುಚ್ಚಿಟ್ಟು ಬೇಯಿಸ್ಬೇಕು. ಒಂದು ಚಿಟಿಕೆ ಉಪ್ಪು ಹಾಕಿದೆ ಕಾಣ್ಬೋದು. ಆಮೇಲೆ ಸ್ವಲ್ಪ ಅರಿಶಿನ, ಉಪ್ಪು ಮತ್ತು ಅರಿಶಿನ ಹಾಕಿ ಬೇಯಿಸ್ಕೊಂಡ್ರೆ ಸರಿ. ಆನಂತರ ಮುಚ್ಚಳ ತೆಗೆದು ನೋಡಿ, ಅದಕ್ಕೆ ನೋಡಿ ಸ್ವಲ್ಪ ಮೆಂತ್ಯ ಸೊಪ್ಪು ನೋಡಿ, ಅದನ್ನ ಕೊನೆಗೆ ಹಾಕ್ಕೋಬೇಕು. ಸೊಪ್ಪೆಲ್ಲ ಫಸ್ಟಿಗೆ ಹಾಕಿದ ತೀರಾ ಇದು ಅದೇನಾಗುತ್ತೆ, ಕರಗಿ ಹೋಗ್ಬಿಡುತ್ತೆ. ಮೆಂತ್ಯ ಸೊಪ್ಪು ಸ್ವಲ್ಪ ಸೊಪ್ಪುಗಳಲ್ಲಿ ಯಾವ್ದು ಬೇಕಾದ್ರೆ ಹಾಕ್ಕೊಡ್ತೀರಲ್ವ, ಕೊನೆಗೆ ಹಾಕ್ಕೊಳ್ಳಿ ಅಷ್ಟೇನೆ. ಇದು ಬೆಂದಿದೆ ಕಾಣ್ಬೋದು. ಇದಕ್ಕೀಗ ಅವಲಕ್ಕಿನ ಹಾಕ್ಕೊಳ್ಳೋಣ. ನಾವು ಅದನ್ನ ನೆನೆಯಕ್ಕೆ ಇಟ್ಟಿದ್ವಲ್ಲ, ಆ ಅವಲಕ್ಕಿನ ಹಾಕ್ಕೋಬೇಕು ಇದಕ್ಕೀಗ. ನಿಮಗೆ ಈರುಳ್ಳಿ ಬೇಕಂದವರು ಇದಕ್ಕೆ ಈರುಳ್ಳಿ ಸರಿಯಾಗಿ ಹಾಕ್ಬೋದು, ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದು ಮಧ್ಯಾಹ್ನ ಡಬ್ಬಕ್ಕೂ ತುಂಬ ಸ್ಮೂತಾಗಿರುತ್ತೆ, ಅಷ್ಟು ಚೆನ್ನಾಗಾಗುತ್ತೆ. ನಿಮಗೆ ಬೆಳಗ್ಗೆ ಮಕ್ಕಳು ತರಕಾರಿ ತಿನ್ನಲ್ಲ ಅಂತ ಹೇಳೋ ಮಕ್ಕಳಿಗೆ ಈ ಥರ ತಿಂಡಿ ಮಾಡಿಕೊಟ್ರೆ ಬೆಳಗ್ಗೆ ಚಕಾಚಕ್ ಅಂತ ಆಗಿಬಿಡುತ್ತೆ. ಒಂದು ಪುಡಿ ಮಾಡ್ಕೊಳ್ಳೋದೊಂದು ಮಾತ್ರ ಮಿಕ್ಸಿ ಎಲ್ಲ ಬೇಕಾಗುತ್ತೆ ಬ್ಯಾಚುಲರ್ಸ್ಗೆ ಮಾಡ್ಕೊಳ್ಳೋರಿಗೆ ಅಂತಂದ್ಬಿಟ್ಟು ತೀರಾ ಅದನ್ನ ನೋಡಿ ಕಲಸಿ ಮಿಕ್ಸ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿಟ್ಟು ಮುಚ್ಚಿ ಒಂದು 10 ನಿಮಿಷ ಬೇಯಿಸ್ಕೋಬೋದು. ನಿಮಗೆ ಇಲ್ಲಿ ಅದು ನೆನಿನಿಲ್ಲ ಅಂತಂದರೆ ಇಲ್ಲಿ ಸ್ವಲ್ಪ ನೀರು ಚಿಮುಕಿಸ್ಕೋಬೋದು. ಅದಕ್ಕೆ ಸ್ವಲ್ಪ ಒಂದು 2-3 ಚಮಚ ನೀರು ಚಿಮುಕಿಸಿ ಅದನ್ನು ಮುಚ್ಚಿಟ್ಟು ಬೇಯಿಸಬೇಕು. ಆನಂತರ ಕೊತ್ತಂಬರಿ ಸೊಪ್ಪು, ಆಮೇಲೆ ತೆಂಗಿನಕಾಯಿ, ನೆಕ್ಸ್ಟ್ ನಿಂಬೆಹಣ್ಣು. ನಿಂಬೆಹಣ್ಣು ಬೇಕಂದರೆ ಆಪ್ಷನ್, ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಹಾಕಿ ಒಂದು 2 ನಿಮಿಷ ಮುಚ್ಚಿ ಬೇಯಿಸಿದರೆ ತಿಂಡಿ ಆಗೋಗ್ಬಿಡ್ತು. ಫ್ರೆಂಡ್ಸ್, ಹೇಗಾಯಿತು ಅಂತ ಹೇಳಿ. ಈ ಗಡಿಬಿಡಿ ತಿಂಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಮೇಲೆ ನಿಮಗೆ ಈ ತಿಂಡಿ ಇಷ್ಟ ಆಯಿತು ಅಂದರೆ ಕಮೆಂಟ್ಸ್ ಮಾಡಿ. ಯಾರೆಲ್ಲ ಈ ಥರ ಮಾಡ್ತೀರಾ ಅವರು ನಮಗೆ ಕಮೆಂಟ್ಸ್ ಮಾಡಿ. ಬೆಳಗಿನ ಅರ್ಜೆಂಟ್ ಬ್ರೇಕ್ಫಾಸ್ಟ್ ರೆಡಿ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿದ್ರ ಎಷ್ಟು ಉದುರುದುರಾಗಿ ಬಂದಿದೆ ಅಂತಂದ್ಬಿಟ್ಟು. ತುಂಬ ಉದುರುದುರಾಗಿ ಬರುತ್ತೆ, ಅವಲಕ್ಕಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಒನ್ಸ್ ಅಗೇನ್.